ನಾನು ಸುಧೀರ್ ಸೋನ ಅಂತ, ಕಾಪು ಬಜರಂಗದಳ ಪ್ರಕಂಡ ಸಂಚಾಲಕರು. ಇವತ್ತಿನ ವಿಷಯ ಏನೆಂದರೆ, ಬೆಳಿಗ್ಗೆ 11:30 ಸುಮಾರು ನಾನು ನನ್ನ ಮನೆಯಲ್ಲಿದ್ದೆ. ಮನೆಯಲ್ಲಿರುವಾಗ ಎರಡು ಮುಸ್ಲಿಂ ಯುವಕರು ನನ್ನ ಮನೆಯ ಹತ್ತಿರ ಬಂದರು. ಮನೆಯ ಹತ್ತಿರ ಬಂದು, ನಿಮಗೆ ಆಶೀಫ್ ಅನ್ನುವ ಆತನ ಹತ್ರ ಮಾತಾಡಲಿಕ್ಕಿದೆ, ಅವನು ಬರಬೇಕು, ನೀವು ಅವನು ಅಲ್ಲಿ ಮೇಲ್ಗಡೆಯಲ್ಲಿ ಗಾಡಿಯಲ್ಲಿ ಒಂದು ಇಬ್ಬರು ಮೂರು ಜನ ಗಾಡಿಯಲ್ಲಿದ್ದರು, ಮನೆಗೆ ಇಬ್ಬರು ಬಂದಿದ್ದರು, ನೀವು ಈಗಲೇ ಬರಬೇಕು, ಅವನ ಹತ್ರ ಮಾತಾಡಲಿಕ್ಕೆ ಉಂಟು. ನಾನು ಏನು ವಿಷಯ ಅಂತ ಕೇಳಿದೆ. ಆವಾಗ ಹೇಳ್ತಾನೆ, ಇಲ್ಲ ಅರ್ಜೆಂಟ್, ನೀವು ಮಾತ್ರ ನಗಾಡಿಕೊಂಡು ಹೇಳ್ತಾ ಇದ್ದಾರೆ, ನೀವು ಅರ್ಜೆಂಟಾಗಿ ಬರಬೇಕು, ಅವನ ಹತ್ರ ಮಾತಾಡಲಿಕ್ಕೆ ಉಂಟಂತೆ. ನನಗೆ ಆಗ ಸಂಶಯವಾಗ್ತದೆ, ಏನೆಂದರೆ ಈಗಿನ ಈ ಸಮಯದಲ್ಲಿ ಆಗುವ ಹಿಂದೂ ಮುಸ್ಲಿಂ ಎನ್ನುವ ಒಂದು ವಿಚಿತ್ರ ಘಟನೆಗಳು ನಮ್ಮ ಈ ಕರ್ನಾಟಕದಲ್ಲಿ ಆಗ್ತಾ ಇದೆ. ಸೊ ನನಗೆ ಸಂಶಯ ಬರುತ್ತದೆ, ನನ್ನ ಮಿಸ್ಸಸ್ ಕೂಡ ಇರ್ತಾರೆ, ಸೊ ಅವರಿಗೂ ಸಂಶಯ ಬಂದು ನಾನು ನನ್ನ ಮನೆಯಿಂದ ಹೊರಗಡೆ ಬರುವುದಿಲ್ಲ. ತದನಂತರ ಅವರು ವಾಪಸ್ಸಾಗ್ತಾರೆ. ನಾನು ಅವರನ್ನು ತುಂಬ ಇದರಿಂದ ಆಲೋಚನೆ ಮಾಡುವಾಗ, ಅವರ ಕೈಯಲ್ಲೆಲ್ಲ ಆಯುಧಗಳಿದ್ದದ್ದು ನಮಗೆ ತಿಳಿದು ಬಂದಿದೆ. ಏಕೆಂದರೆ ಈ ಉಡುಪಿ ಜಿಲ್ಲೆಯಲ್ಲಿ ಇಲ್ಲಿವರೆಗೂ ಏನೋ ಇಂಥ ಅಹಿತಕರ ಘಟನೆ ಆಗ್ತಾ ಇಲ್ಲ. ಆದರೆ ಮನೆಗೆ ಬಂದು ಅವರು ನಮ್ಮನ್ನು ಹೊಡೆಯುವುದಾದರೆ ನಾವು ಜೀವಂತವಿದ್ದು ಏನು ಪ್ರಯೋಜನ ಅನ್ನುವ ಭಾವನೆ ನಮ್ಮ ಹಿಂದೂ ಸಮಾಜಕ್ಕೆ ಈಗ ಬರ್ತಾ ಇದೆ. ಆದರೆ ನನಗೆ ಈ ಠಾಣಾಧಿಕಾರಿ ಪೊಲೀಸ್ ಡಿಪಾರ್ಟ್ಮೆಂಟ್ಗಳ ಮೇಲೆ ತುಂಬ ಭರವಸೆ ಇದೆ. ಆ ಭರವಸೆಯನ್ನು ನನಗೆ ಅವರು ಕೊಟ್ಟಿದ್ದಾರೆ, ನಾವಿದ್ದೇವೆ, ನೀವು ಭಯಪಡಬೇಡಿ ಅನ್ನುವ ಮಾತನ್ನು ಅವರು ಹೇಳಿದ್ದಾರೆ. ಅದರಲ್ಲಿ ಒಬ್ಬನನ್ನು ಹಿಡಿದಿದ್ದಾರೆ, ಆಸೀಫ್ ಅನ್ನುವ ಆತನನ್ನು ಹಿಡಿದಿದ್ದಾರೆ, ಇನ್ನೂ 3-4 ಜನ ಇದ್ದಾರೆ. ಅವರನ್ನು ಕೂಡಲೇ ಬಂಧಿಸಿ ಅವರನ್ನು ವಿಚಾರಣೆಗೊಳಗಪಟ್ಟು ಅವರ ಏನು ವಿಷಯ ಇದೆ ಎಲ್ಲ ತಿಳ್ಕೊತೇನೆ ಅನ್ನೋ ಭರವಸೆಯನ್ನು ಠಾಣಾಧಿಕಾರಿ ಮತ್ತು ಸರ್ಕಲ್ ಇನ್ಸ್ಪೆಕ್ಟರ್ ಮತ್ತು ನಮ್ಮ ಸಿರುವ ಠಾಣಾಧಿಕಾರಿಗಳು ಒಟ್ಟಾಗಿ ಮಾತುಕತೆ ಮಾಡ್ತಾ ಇದ್ದೇವೆ. ಈಗ ವಿಷಯ ಏನಂದರೆ, ಹಿಂದೂ ಬಾಂಧವರ ಹತ್ರ ನಾನು ಒಂದು ವಿಷಯ ಏನು ಹೇಳೋದಂದರೆ, ಎಲ್ಲರೂ ಜಾಗೃತರಾಗಿರಿ. ಯಾಕಂದರೆ ಈ ಸಮಯವು ಅಷ್ಟು ಸಮವಲ್ಲ. ಯಾಕಂದರೆ ಇಂಥ ಅಹಿತಕರ ಘಟನೆ ಎಲ್ಲ ಕಡೆ ಈಗ ಮಂಗಳೂರು ಜಿಲ್ಲೆಯಲ್ಲಿ ತುಂಬ ಆಗ್ತಾ ಉಂಟು. ಸೊ ಅದು ಇನ್ನು ಉಡುಪಿ ಜಿಲ್ಲೆಯಲ್ಲಿ ಪ್ರಾರಂಭ ಮಾಡೋ ನನ್ನ ಈ ಜಿಹಾದಿಗಳು ನನ್ನ ಮನೆಗೆ ಬಂದಿದ್ರಂದರೆ ಈಗ ರೋಡಲ್ಲಿ ಹೋಗುವವರು ಯಾರನ್ನಾದರೂ ಅಮಾಯಕರನ್ನು ಹೊಡಿತಾರೆ. ಸೊ ನೀವು ಎಲ್ಲರೂ ಜಾಗೃತರಾಗಿರಿ, ಎಲ್ಲರೂ ಒಂದಾಗಿರಿ, ಹಿಂದೂ ಸಮಾಜ ಬಾಂಧವರು ಎಲ್ಲರೂ ಒಂದಾಗಿರಿ, ಎಲ್ಲರೂ ಒಗ್ಗಟ್ಟಾಗಿರಿ. ಜೈ ಹಿಂದ್. ತಗೊಂಡಿದ್ದಾರೆ, ಪಿಟಿಷನ್ ಬರೆದು ಕೊಟ್ಟಿದ್ದೇನೆ. ಇನ್ಸ್ಪೆಕ್ಟ್ರ್ ಮತ್ತು ಸಬ್ ಇನ್ಸ್ಪೆಕ್ಟರ್ ಎಲ್ಲ ಹೇಳಿದ್ದಾರೆ, ಆದಷ್ಟು ಬೇಗ ಇದರ ವಿಚಾರಣೆಯನ್ನು ಮಾಡುವ ಭರವಸೆ ನಮಗೆ ಕೊಟ್ಟಿದ್ದಾರೆ. ಸೊ ಅವರ ಮೇಲೆ ಭರವಸೆ ಇಟ್ಟು ನಾವು ಇಲ್ಲಿಂದ ಹೋಗ್ತಾ ಇದ್ದೇವೆ. ಸೊ ಇದೊಂದು ವಿಚಾರ ಎಲ್ಲ ಹಿಂದೂ ಬಾಂಧವರ ಹತ್ರ ಇದೆ.